ಮಲೆನಾಡು ಪ್ರಕೃತಿ ಸೌಂದರ್ಯಕ್ಕೆ ಮಾತ್ರವಲ್ಲ, ರುಚಿಯಾದ ಖಾದ್ಯಗಳಿಗೆ ಕೂಡ ಪ್ರಸಿದ್ಧಿಯಾಗಿದೆ. ಅಂತಹ ಒಂದು ರುಚಿಯಾದ ಖಾದ್ಯ ಚಿಕನ್ ಮಲ್ನಾಡ್ ಅಥವಾ ಮಲ್ನಾಡ್ ಗ್ರೀನ್ ಕರಿ ಜೊತೆಗೆ ನಾನಿವತ್ತು ಬಂದಿದ್ದೇನೆ. ಇದನ್ನು ನೀವು ವೀಕೆಂಡ್ಗೆ ಅಥವಾ ಗೆಸ್ಟ್ ಬಂದಾಗ ತಯಾರಿಸಬಹುದು. ನೀವು ಇದನ್ನು ಗ್ರೇವಿ ಥರ ಮಾಡಿ ರೈಸ್ ಜೊತೆ, ಚಪಾತಿ, ರೋಟಿ ಜೊತೆಗೆ ಸರ್ವ್ ಮಾಡಬಹುದು, ಅಥವಾ ಡ್ರೈ ಆಗಿ ಮಾಡಿ ಸ್ಟಾರ್ಟರ್ ಆಗಿ ಸಹ ಸರ್ವ್ ಮಾಡಬಹುದು. ರುಚಿಯಾದ ಈ ಚಿಕನ್ ಮಲ್ನಾಡ್ ಹೇಗೆ ಮಾಡೋದಂತ ನೋಡೋಣ. ನಮಸ್ತೆ, ನಾನು ನಿಧಿ. ನಿಧಿ ಅಡುಗೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ನಾನಿಲ್ಲಿ 1 kg ಚಿಕನ್ ಬಳಸಿ ಈ ಕರಿಯನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಚಿಕನ್ ಅನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಲ್ಲಿ ಒಂದು ಬೌಲಲ್ಲಿ ಹಾಕಿದ್ದೇನೆ. ಇಲ್ಲಿ ಒಂದು ಬೌಲಲ್ಲಿ ನಾನು 1/2 cup ಮೊಸರು ಸೇರಿಸಿದ್ದೇನೆ. ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, ಅಂದರೆ ಚಿಕನಿಗೆ ಬೇಕಾದಷ್ಟು ಉಪ್ಪು, ಹಾಗೂ 1/2 tbsp ಅಷ್ಟು ಅಚ್ಚಕಾರದ ಹುಳಿಯನ್ನು ಸೇರಿಸಿದ್ದೇನೆ. ಅಚ್ಚಕಾರದ ಹುಳಿಯ ಪ್ರಮಾಣ ನೀವು 1 spoon ತನಕ ಹಾಕಬಹುದು. ಒಳ್ಳೆ ಮಾಡಿ ಇದನ್ನು ಮಿಕ್ಸ್ ಮಾಡುವ. ಈಗ ಇದರಲ್ಲಿ ಕ್ಲೀನ್ ಮಾಡಿದ ಚಿಕನ್ ಪೀಸಸ್ಸನ್ನು ಸೇರಿಸಬೇಕು. ಚಿಕನ್ ಹಾಕಿ ಈ ಮೊಸರಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವಿದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ 1/2 hr ಇಡುವ. ಇಲ್ಲಿ ಅಷ್ಟು ಹೊತ್ತು ನಾನು ಇಲ್ಲಿ ಮಸಾಲೆಗೆ ತಯಾರು ಮಾಡ್ತಾ ಇದ್ದೇನೆ. ಮಸಾಲೆಗೆ ನಾನು ಇಲ್ಲಿ 1 hr ಕೊತ್ತಂಬರಿ ಸೊಪ್ಪು, 4 ದೊಡ್ಡ ಕಾಯಿ ಮೆಣಸು, ಹಾಗೂ 1 hr ಪುದೀನ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಲ್ಲಿ ಒಂದು ಪ್ಲೇಟಲ್ಲಿ ನಾನು ಇಟ್ಟಿದ್ದೇನೆ. ಇದರ ಜೊತೆಗೆ ನಾನು 15 gb ಒಂದು 25 ಕಾಳುಮೆಣಸು, 3 tundu ದಾಲ್ಚೀನಿ, 5-6 ಲವಂಗ, 1 tsp ಅಷ್ಟು ಜೀರಿಗೆ, 1/2 tsp ಅಷ್ಟು ಸೋಂಪು ಕಾಳು, 4 ಏಲಕ್ಕಿ ಮತ್ತು 1 aniseed, ಇದಕ್ಕೆ ಸ್ಟಾರ್ ಹೇಳ್ತೇವಲ್ಲ ಅದು, ಅದರ ತುಂಡನ್ನು ಸಹ ಇಲ್ಲಿ ಇಟ್ಟಿದ್ದೇನೆ. ಇದರ ಜೊತೆಗೆ 10 bellulli, 1 inch ಶುಂಠಿಯನ್ನು ಸಹ ಸೇರಿಸಿದ್ದೇನೆ. ಇದನ್ನು ಕೊತ್ತಂಬರಿ ಸೊಪ್ಪು, ಕಾಯಿಮೆಣಸು, ಪುದೀನ ಸೊಪ್ಪಿನ ಜೊತೆಗೆ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ನೋಡಿ, ಮಿಕ್ಸಿ ಜಾರಲ್ಲಿ ನಾನು ತೆಗೆದಿಟ್ಟ ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ದೇನೆ, ನೀರನ್ನು ಸಹ ಸೇರಿಸಿದ್ದೇನೆ. ಇದನ್ನೀಗ ನಾವು ಫೈನ್ ಆಗಿ ಪೇಸ್ಟ್ ಮಾಡಿ ತರಬೇಕು. ನೋಡಿ, ಇಲ್ಲಿ ಒಂದು ಬಾಣಲೆಯನ್ನು ನಾನು ಗ್ಯಾಸಲ್ಲಿ ಇಟ್ಟಿದ್ದೇನೆ. ಅದರಲ್ಲಿ 2 tbsp ಅಷ್ಟು ತುಪ್ಪವನ್ನು ಸೇರಿಸಿದ್ದೇನೆ. ಈಗ ಈ ಬಿಸಿ ತುಪ್ಪದಲ್ಲಿ ನಾನು 1/2 tsp ಅಷ್ಟು ಜೀರಿಗೆ ಹಾಗೂ 2 gr ಕರಿಬೇವನ್ನು ಸೇರಿಸ್ತಾ ಇದ್ದೇನೆ. 1-2 ನಿಮಿಷಗಳ ಕಾಲ ಇದನ್ನು ಹುರಿಯುವ. ಈಗ ಇದಕ್ಕೆ ನಾನು 1 ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ಅದನ್ನು ಸಹ ಸೇರಿಸಿದ್ದೇನೆ. ನೀರುಳ್ಳಿಯನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ತುಪ್ಪದಲ್ಲಿ ಘಮ ಬರುವವರೆಗೆ ಇದನ್ನು ನಾವು ಫ್ರೈ ಮಾಡಬೇಕು. ನೋಡಿ, ನೀರುಳ್ಳಿದು ಕಲರ್ ಚೇಂಜ್ ಆಗಿ ಈ ಥರದಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಷ್ಟು ಹೊತ್ತು ನಾವು ಇದನ್ನು ಫ್ರೈ ಮಾಡುವ. ಈಗ ಇದರಲ್ಲಿ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಸೇರಿಸಬೇಕು. ಮಸಾಲೆ ಸೇರಿಸಿ ಒಂದ್ಸಲ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡುವ. ಹಸಿ ಸಾಮಗ್ರಿಗಳನ್ನು ಹಾಕಿರುವುದರಿಂದ ಮಸಾಲೆಗೆ ಚೆನ್ನಾಗಿ ಕುದಿ ಬರಬೇಕು, ಹಸಿ ವಾಸನೆ ಹೋಗಬೇಕು. ಹಾಗಾಗಿ ನಾನು ಇದನ್ನು ಮುಚ್ಚಿ 3-4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಸ್ತಾ ಇದ್ದೇನೆ. ನೋಡಿ, ಮಸಾಲೆಗೆ ಚೆನ್ನಾಗಿ ಕುದಿ ಬಂದಿದೆ, ಸೊಪ್ಪಿನ ಹಸಿ ವಾಸನೆ ಕೂಡ ಈಗ ಹೋಗಿದೆ. ನೋಡಿ, ಈಗ ಇದರಲ್ಲಿ ಮ್ಯಾರಿನೇಟ್ ಮಾಡಿದ ಚಿಕನ್ ಪೀಸಸ್ಸನ್ನು ನಾನು ಸೇರಿಸ್ತಾ ಇದ್ದೇನೆ. ಚಿಕನ್ ಪೀಸಸ್ ಈ ಮಸಾಲೆ ಜೊತೆಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡುವ. ಈಗ ಇದಕ್ಕೆ ನೀರು ಸೇರಿಸುವ ಅವಶ್ಯಕತೆ ಇಲ್ಲ. ನಾವು ಮೊಸರು ಹಾಕಿದ್ದೇವೆ ಮತ್ತು ಚಿಕನ್ ಬೇಯುವಾಗ ನೀರು ಬಿಡುತ್ತದೆ, ಅಷ್ಟೇ ಸಾಕು. ಹಾಗಾಗಿ ಇದನ್ನು ಮುಚ್ಚಿ ನಾವು ಮೀಡಿಯಂ ಫ್ಲೇಮಲ್ಲಿ 15-20 ನಿಮಿಷಗಳ ಕಾಲ ಬೇಯಿಸಬೇಕು. ಮಧ್ಯದಲ್ಲಿ ನಾವು ಇದನ್ನು ತಿರುಗಿಸಿ ಹಾಕಿ ಪುನಃ ಮಿಕ್ಸ್ ಮಾಡಿ ಇದನ್ನು ಬೇಯಿಸುವ. ನೋಡಿ, ನಿಮಗೆ ಗ್ರೇವಿ ಥರ ಬೇಕಂತ ಇದ್ದರೆ ನೀವು ಇದಕ್ಕೆ 1/2 cup ನೀರನ್ನು ಸೇರಿಸಿ ಪುನಃ ಕುದಿಸಬಹುದು. ಇಲ್ಲದಿದ್ದರೆ ನೀವು ಡ್ರೈ ಕೂಡ ಇದನ್ನು ಮಾಡಬಹುದು. ನೋಡಿ, ನಾನು ಇಷ್ಟಾಗುವಾಗ ಗ್ಯಾಸಿದ್ದು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ. ಈಗ ಇದನ್ನು ಸರ್ವ್ ಮಾಡುವ. ರುಚಿಯಾದ ಬಿಸಿ ಬಿಸಿ ಚಿಕನ್ ಮಲ್ನಾಡ್ ಇಲ್ಲಿ ತಯಾರಾಗಿದೆ. ನೀವು ಇದನ್ನು ರೈಸ್ ಜೊತೆ, ಚಪಾತಿ ಜೊತೆ ಸರ್ವ್ ಮಾಡಬಹುದು. ಡ್ರೈ ಮಾಡಿ ಸ್ಟಾರ್ಟರ್ ಥರ ಸಹ ಇದನ್ನು ನೀವು ಸರ್ವ್ ಮಾಡಬಹುದು. ನೀವು ಪ್ರಯತ್ನಿಸಿ, ನಿಮಗೂ ಖಂಡಿತ ಇದು ಇಷ್ಟ ಆಗ್ಬೋದು. ನನ್ನ ರೆಸಿಪೀಸ್ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಕ್ಕೆ 1 like ಕೊಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ರೆಸಿಪೀಸನ್ನೆಲ್ಲ ಶೇರ್ ಮಾಡಿ. ಧನ್ಯವಾದಗಳು.